ಹೋಗ್ತೀನಿ. ಅವನು ಹಂಗೆ ಹೇಳ್ಬೋದು, ನಾನು ಬಿಟ್ಟು ಬೇರೆಯವ್ರ ಜೊತೆ ವರ್ಕ್ ಮಾಡಲ್ಲ ಅಂತ ನನ್ನ ಕಾನ್ಫಿಡೆಂಟ್ ಇತ್ತು. ಪ್ರಶಾಂತ್ ಗಿಲ್ ಅವರು ಭುವನ್ ಸಿನಿಮಾಟೋಗ್ರಫಿ, ನಿಮಗೆ ಅವನ ಸ್ಪೀಡೇ ಬೇರೆ. ಪ್ರಶಾಂತ್ ಸರ್ ನನ್ನ ವಿಜುವಲ್ ಹಿಂಗೆ ಇರಬೇಕು, ಇದೇ ಥರ ಇರಬೇಕು ಅಂತ ಹೇಳಿದ್ರಿಂದ ಆರಿ ಅಲೆಕ್ಸಾ S60 ಅನ್ನೋ ಕ್ಯಾಮ್ರಾನ ಚೂಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಮೇಜರ್ಲಿ ನಾನು ಮಾಸ್ಟರ್ ಪ್ರೈಮ್ ಅನ್ನೋ ಲೆನ್ಸನ್ನು ಚೂಸ್ ಮಾಡಿದೆ. ಮಾಸ್ಟರ್ ಪ್ರೈಮಲ್ಲಿ ಫುಲ್ ಓಪನ್ 1.3 ಇರುತ್ತೆ, ಸಬ್ಜೆಕ್ಟ್ ಮಾತ್ರ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಶಾಟ್ ಏನು ಅಂತ ಹೇಳಿದ ತಕ್ಷಣ ಯು ವುಡ್ನ್ ವೇಸ್ಟ್ ಟೈಮ್. ಸೊ ಬಿಗ್ ಮಾಸ್ಟರ್ ಪ್ರೈಮ್ ಚೂಸ್ ಮಾಡ್ಕೊಂಡಿದ್ದ ರೀಸನ್ನೇ ಅದು, ಬಿಕಾಸ್ ನಾವು ಸಟಲ್ ಕೆಲಸ ಮಾಡೋದ್ರಿಂದ 70s ಸಿನಿಮಾ ತುಂಬ ಸಟಲ್ಲೇ ತುಂಬ ವರ್ಕ್ ಇರುತ್ತೆ ನನಗೆ ಇದ್ದಿದ್ದರಿಂದ ನನಗೆ ಎಲ್ಲೋ ಒಂದು ಕಡೆ ನಾವು ಆರ್ಟಿಫಿಷಿಯಲ್ ಆಗಿ ಸಟ್ ಹಾಕೊಂಡು ಸಿನಿಮಾ ಮಾಡ್ತಿದ್ವಿ ಅಂತ ಅನ್ನಿಸ್ಬಾರ್ದು ಅಂತ ಮಾಸ್ಟರ್ ಪ್ರೈಮ್ ಚೂಸ್ ಮಾಡ್ಕೊಂಡಿದ್ದು. ಬಿಕಾಸ್ ಮಾಸ್ಟರ್ ಪ್ರೈಮ್ ಏನು ಮಾಡುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಫುಲ್ ಬ್ಲರ್ ಮಾಡಾಕತ್ತೆ, ಸಬ್ಜೆಕ್ಟ್ ಏನಿದೆ ಅದು ಮಾತ್ರ ಹೈಲೈಟ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಫುಲ್ ಔಟ್ ಆಫ್ ಫೋಕಸ್ ಆಗುತ್ತೆ. ಇವನ್ ನೀವು 32 ವೈಡ್ ಲೆನ್ಸಲ್ಲೂ ಆಲ್ಮೋಸ್ಟ್ ಲಿಟಲ್ ಬ್ಲರ್ ಆಗುತ್ತೆ, 1.3 ಫುಲ್ ಓಪನ್ ಇರೋದ್ರಿಂದ. ಸೊ ಹಂಗಾಗಿ 1.3 ಮಾಸ್ಟರ್ ಪ್ರೈಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಬೇರೆ ಲೆನ್ಸ್ ಆಗಿದ್ರೆ ಬೇರೆ ಲೆನ್ಸ್ ಎಲ್ಲ ಫೋಕಸಲ್ಲೇ ಇರುತ್ತೆ. ಮಿನಿಮಮ್ 1.3 ಬಿಟ್ಟು ನಿಮಗೆ ಅಲ್ಟ್ರಾ ಪ್ರೈಮ್ ಎಲ್ಲ ಬರುತ್ತೆ, 1.9 ಫುಲ್ ಓಪನ್, ಅದರಲ್ಲಿ ನಿಮಗೆ ಬ್ಯಾಕ್ಗ್ರೌಂಡು ಫೋಕಸಲ್ಲಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಮಾಸ್ಟರ್ ಪ್ರೈಮ್ ಚೂಸ್ ಮಾಡ್ಕೊಂಡೆ. ಹಾಲಿವುಡಲ್ಲೆಲ್ಲ ಕ್ಯಾಮ್ರಾ ಹಾಲಿವುಡಲ್ಲೂ ಇದೇ ಕ್ಯಾಮ್ರಾ ಯೂಸ್ ಮಾಡೋದು, ಇದಕ್ಕಿಂತ ಬೇಸಿಕ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಹಾಲಿವುಡ್ ಸಿನಿಮಾಗಳು. ಪಿಕ್ಚರ್ ಕ್ಲಿಯರಿಟಿ ಚೆನ್ನಾಗಿರುತ್ತೆ, ಅದು ಥಿಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಏನು ಪೋಸ್ಟ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಿಕ್ಚರ್ ಕ್ವಾಲಿಟಿಗೆ. ಹಾಲಿವುಡಲ್ಲೂ ಸೇಮ್, ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ರೆ ಲಿಟಲ್ ಬೆಟರ್ ಕ್ಯಾಮ್ರಾ. ಹಾಲಿವುಡ್ ಅವರು ಯಾವಾಗ ಅವ್ರ ಒಂದು ಸಿನಿಮಾ ಒಂದು 2-3 ಸಿನಿಮಾ ಮಾಡಿ ಹಿಂಗೆ ಇಂಡಿಯಾಗೆ ಮಿಸ್ ಆಗ್ತಾರೆ, ಆ ಕ್ಯಾಮ್ರಾನಲ್ಲಿ ನಾವು ಯೂಸ್ ಮಾಡ್ತಾರೆ. ಓಕೆ, ಹಂಗಾಗಿ ಸೇಮ್ ಕ್ಯಾಮ್ರಾ ಹಾಲಿವುಡಲ್ಲೂ ಸೇಮ್ ಕ್ಯಾಮ್ರಾ, ಇದು ಸೇಮ್ ಕ್ಯಾಮ್ರಾ. ಇನ್ನೊಂದು ಯಾರೋ ಹೊಸಬ್ರು ಕನ್ನಡ ಸಿನಿಮಾ ಮಾಡ್ತೀರ ಅದು ಸೇಮ್ ಕ್ಯಾಮ್ರಾನೇ, ಕ್ಯಾಮ್ರಾನಲ್ಲಿ ಡಿಫ್ರೆನ್ಸ್ ಇರಲ್ಲ, ಕಂಪ್ನಿಗಳು ಚೇಂಜ್ ಇರುತ್ತೆ ಅಷ್ಟೇ. ಆ್ಯಕ್ಚುಲಿ ನಾನು ಬಿಫೋರ್ ರಥ ಅವರ ಮಾಡಿದ್ದೆಲ್ಲ ರೆಡ್ ಕ್ಯಾಮ್ರಾ, ಈ ಸಲ ಏನಕ್ಕೆ ನಾನು ಸ್ವಲ್ಪ ಆರಿನ್ ಚೂಸ್ ಮಾಡಿಕೊಂಡೆ ಅಂದರೆ ಆರಿನಲ್ಲಿ ನಿಮಗೆ ಬ್ಲೀಚ್ ಆಗೋದೆಲ್ಲ ಒಂಚೂರು ಕಂಟ್ರೋಲ್ ಮಾಡ್ಬೋದು, ಬ್ಲೀಚ್ ಏರಿಯೆಲ್ಲ ಕಂಟ್ರೋಲ್ ಮಾಡ್ಬೋದು ಆರಿನಲ್ಲಿ. ಸೊ ಅದೇ ರೆಡ್ಡಲ್ಲಿ ಆದರೆ ಅಷ್ಟು ಇನ್ಫಾರ್ಮೇಷನ್ ಇರಲ್ಲ ರಾ ಫುಟೇಜಲ್ಲಿ ರೆಡ್ಡಲ್ಲಿ, ಆರಿನಲ್ಲಿ ರಾನಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ರೆಡ್ಗೂ ಆರಿಗೂ ಏನು ಡಿಫ್ರೆನ್ಸ್ ಅಂದರೆ ರೆಡ್ಡಲ್ಲಿ ಬಂದು 1 ಮಿನಿಟ್ ಫುಟೇಜು ನಿಮಗೊಂದು 5 GB, ಎಕ್ಸಾಂಪಲ್ 5 GB ಬರುತ್ತೆ ಅಂದರೆ 1 ಮಿನಿಟ್ ಫುಟೇಜು, ಆರಿನಲ್ಲಿ ನಿಮಗೆ 20 GB ಬರುತ್ತೆ. ಬಿಕಾಸ್ ಆರಿ ರಾ ಫೈಲ್ಸಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ, ಇವನ್ ಕಲರ್ಸ್ ಸ್ಪೇಸ್ ಆಗಲಿ, ಡೆಪ್ ಇದಾಗಲಿ, ಡೈನಮಿಕ್ ರೇಂಜ್ ಆಗಲಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಥಿಯೇಟ್ರಲ್ಲಿ ಫೀಲ್ ಮಾಡಿ KGF-ನ, ಎಲ್ಲೂ ನಿಮಗೆ ಬ್ಲೀಚ್ ಆಗಿರೋದು ಕಾಣಲ್ಲ. ಬ್ಲೀಚ್ ಆಗಿದೆ ಬಟ್ ನಾನು ಗ್ರೇಡಿಂಗಲ್ಲಿ ಕಂಟ್ರೋಲ್ ಮಾಡಿದ್ದೀನಿ. ಸೊ ಆರಿನಲ್ಲಿ ಅದೊಂದು ಬೆನಿಫಿಟ್ಸ್ ಇದೆ. ಇನ್ನೊಂದು ಲಿಟಲ್ ಲಿಟಲ್ ಸಿನಿಮ್ಯಾಟಿಕ್ ಲುಕ್ ಇರುತ್ತೆ ಆರಿ ರಾ ಫುಟೇಜಲ್ಲಿ. ಬಟ್ ನಾನು ಆಮೇಲೆ ಸ್ವಲ್ಪ ಸಿನಿಮ್ಯಾಟಿಕ್ ಲುಕ್ಗೆ ಹತ್ರ ತರೋದಕ್ಕೆ ಗ್ರೇಡಿಂಗಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೀನಿ.